ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟು ಅಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಆಗಿಬಿಡುತ್ತೆ। ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ। ಇನ್ನು ಕಡೆ ಕ್ಷೇತ್ರ ಇದು ಬೆಳಗಾವಿ 18ನೇ ವಿಧಾನಸಭಾ ಕ್ಷೇತ್ರ ಅಂತ ರಾಮದುರ್ಗ, ಇಲ್ಲಿ ಅಲ್ಲಿ ಮಹಾದೇವಪ್ಪ ಯಾದವಾಡ ಬಿಜೆಪಿ ಶಾಸಕರು, ಮಹಾದೇವಪ್ಪ ಯಾದವಾಡ ಅಶೋಕ್ ಪಟ್ಟಣ್ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ವಿರುದ್ಧ 2000 ಹೋಟೆಲ್ ಗೆದ್ದಿದ್ರು। ಈಗಲೂ ಇವರಿಬ್ಬರೇ ಪೈಪೋಟಿ, ಮಹಾದೇವಪ್ಪ ಯಾದವಾಡ ವರ್ಸಸ್ ಅಶೋಕ್ ಪಟ್ಟಣ್। ಈ ಕ್ಷೇತ್ರ ನಮ್ಮ ಅಕ್ಟೋಬರ್ ಸರ್ವೆನಲ್ಲಿ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು, ನವೆಂಬರ್ ಸರ್ವೆನಲ್ಲಿ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ। ಅದು ಒಂದು ವಿಚಾರ ಅಂತಂದರೆ, ಅಶೋಕ್ ಪಟ್ಟಣ್ ಸಿದ್ದರಾಮಯ್ಯ ಸುತ್ತ ಗಿರ್ಕಿ ಹೊಡೆಯೋದ್ಬಿಟ್ಟು ಸಿದ್ದರಾಮಯ್ಯ ಸುತ್ತ ಎಣಿಕೆ ಪ್ರೆಸ್ ಮೀಟಲ್ಲಿ ನೋಡೋದ್ರ ಬದಲು ರಾಮದುರ್ಗಕ್ಕೆ ಹೋಗಿ ನಿಂತ್ಕೋಬೇಕು। ರಾಮದುರ್ಗಕ್ಕಿಂತ ಜಾಸ್ತಿ ಅಶೋಕ್ ಪಟ್ಟಣ್ ಬೆಂಗಳೂರಲ್ಲೇ ಇರ್ತಾರೆ, ಇದು ಸಿದ್ದರಾಮಯ್ಯ ಮನೇಲೇ ಇರ್ತಾರೆ। ಅದನ್ನು ಕಡಿಮೆ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಅಂತರಗಿಂತ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು। ಇಲ್ಲಾಂದರೆ ಬಿ ಜೆ ಪಿ ಸ್ಟ್ರಾಟಜಿ ಮ್ಯಾನ್ಗಳು ಬಂದು ಇಲ್ಲಿ ಕೂತ್ಕೊಂಡ್ರು ಅಂತಂದರೆ ಗುಜರಾತ್ ಎಲೆಕ್ಷನ್ ಆದಮೇಲೆ ಕುತ್ಕಕ್ಕೆ ತಂದ್ರು ತರ್ಬೋದನ್ನು। ಬಟ್ ಈ ಕ್ಷಣಕ್ಕೆ ಅಕ್ಟೋಬರ್ ಸರ್ವೆಲ್ ಕೂಡ ಕಾಂಗ್ರೆಸ್ ಇತ್ತು, ನವೆಂಬರ್ ಸರ್ವೆ ಕೂಡ ಕಾಂಗ್ರೆಸ್ ಇದೆ। ಇವ್ರದೇನ್ಗೆ ಏನ್ ಕತೆ ಅಂದ್ರೆ, ಬೆಂಗಳೂರು ಬಂದು ಸಿದ್ದರಾಮಯ್ಯ ಯಾವಾಗಲೂ ಸಿದ್ದರಾಮಯ್ಯ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಮಾಧ್ಯಮ ಮಾತಾಡಬೇಕಾದ್ರೆ ಪಕ್ಕದಲ್ಲೇ ಇರ್ತಾರೆ ಅಶೋಕ್ ಪಟ್ಟಣ್, ಈ ಬೈರತಿ ಸುರೇಶ್, ಈ ಅಶೋಕ್ ಪಟ್ಟಣ್ಣು ಇವರೆಲ್ಲ ಅಕ್ಕಪಕ್ಕ ಸಚೇತರಾಗಿದ್ರಲ್ಲ ಹಿಂದೆ। ಈ ಬೈರತಿ ಸುರೇಶ್ ಎಲ್ಲ ಇಲ್ಲೇ ಅಪ್ಪ ಹೆಬ್ಬಾಳ ಕ್ಷೇತ್ರ, ಇವ್ರು ರಾಮದುರ್ಗ, ಅಲ್ಲಿಂದ ಯಾಕೆ ಬರ್ಬೇಕು? ಯಾವಾಗ್ಲೂ ಇಲ್ಲೇ ಇರೋದು, ಕ್ಷೇತ್ರದ ಜನರ ಜೊತೆ ಸ್ವಲ್ಪ ಕೆಲಸ ಮಾಡ್ಕೊಂಡು ಜನ ಇದ್ರ ಸ್ವಲ್ಪ ಇನ್ ಸ್ವಲ್ಪ ಓಟಿಂದ ಗೆಲ್ಲಿಸ್ತಾರೆ। ಸೊ ಸ್ವಲ್ಪ ಕಾಂಗ್ರೆಸ್ಗೂ ಮೇಲೆ ಸಿಗುತ್ತೆ, ಅವ್ರಿಗೂ ಮೇಲೆ ಸಿಗುತ್ತೆ। ಎಸ್, ಇವು ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆ, ಸೊ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ನೋಡೋದೇ ಆದ್ರೆ ನಮ್ಮ ಕರ್ನಾಟಕ ಟಿವಿಯ ಅಕ್ಟೋಬರ್ ಸರ್ವೆನಲ್ಲಿ 12 BJP 6 ಕಾಂಗ್ರೆಸ್ ಇತ್ತು। ನವೆಂಬರ್ ಸರ್ವೆನಲ್ಲಿ ಬಿಜೆಪಿ ಪೂರ್ ಪರ್ಫಾರ್ಮೆನ್ಸ್, 8 BJP 8 ಕಾಂಗ್ರೆಸ್, 2 ಪಕ್ಷೇತರ। ಈ ಚೇಂಜಸ್ ಆಗಿದೆ ಯಾವ ಕಾರಣಕ್ಕೆ ಅಂದರೆ, ಒಂದು ಪಂಚಮಸಾಲಿ ಹೋರಾಟದ ಇಂಪ್ಯಾಕ್ಟ್, ಎರಡನೇದು ರಮೇಶ್ ಜಾರಕಿಹೊಳಿ। ಮೊದಲ ಇಂಪ್ಯಾಕ್ಟ್ ರಮೇಶ್ ಜಾರಕಿಹೊಳಿ ಅವರ ಮೌನ ಬಿಜೆಪಿಗೆ ಇದು ಇನಾಮ ಅಂದ್ರೆ ಅಕ್ಟೋಬರ್ ಅಲ್ಲಿ 12 ಇದ್ದು ಬಿಜೆಪಿ 8ಕ್ಕೆ ಬಂತು, 4 ಸ್ಥಾನ ಮೈನಸ್ ಆಗಿದೆ ನಮ್ಮ ಪ್ರಕಾರ। ಕಾಂಗ್ರೆಸ್ಗೆ +2 ಆಗಿದೆ, 6 ಇತ್ತು +2 8। ರಮೇಶ್ ಜಾರಕಿಹೊಳಿ ಮುನಿಸು ಈ ಪಂಚಮಸಾಲಿ ಇದೆಲ್ಲ ಕಾಂಗ್ರೆಸ್ಗೆ +2 ತಂದು ಕೊಟ್ರೆ ಬಿಜೆಪಿಗೆ -4 ಆಯ್ತು, ಇಂಡಿಪೆಂಡೆಂಟ್ 2 ಆಯ್ತು। ಈ ಡಿಸೆಂಬರ್ 8ನೇ ತಾರೀಕು ಕಳ್ಕೊಂಡು ಇವರು ವಿಸ್ತರಣೆ ಮಾಡದೆ ಹೋದರೆ ಇನ್ನೊಂದಷ್ಟು ಡ್ಯಾಮೇಜ್ ಬಿಜೆಪಿಗೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ। ಹೆಚ್ಚು ಕಮ್ಮಿ 2018ರ ಸಂದರ್ಭದಲ್ಲಿ ಯಡಿಯೂರಪ್ಪ KJP ಕಟ್ಟಂತ ಸನ್ನಿವೇಶದಲ್ಲಿ ಏನಾಗಿತ್ತಲ್ಲ, ಬಿಜೆಪಿಗೆ 8ಕ್ಕೆ ಬಂದು ಕೂತಿದ್ರಲ್ಲ ಆ ನಂಬರ್ 8 ಈ ಆಸುಪಾಸಲ್ಲಿ ಬಿಜೆಪಿ ಅವ್ರು ಇರ್ತಾರೆ। ಇವತ್ತಿಗೆ ಇವ್ರ ಜೊತೆ ಉಮೇಶ್ ಕತ್ತಿ ಅವ್ರು ಬದುಕಿಲ್ಲ, ಹೌದು, ರಮೇಶ್ ಜಾರಕಿಹೊಳಿ ಕೆಣಕ್ ಬಿಟ್ಟಿದ್ದಾರೆ, ಮಾಮನಿ ಇಲ್ಲ, ಮಾಮನಿ ಕುಟುಂಬದವರು ಇಲ್ಲ, ಇವೆಲ್ಲವೂ ಕೂಡ ಇರೋ ಕಾರಣ ಬಿಜೆಪಿ ನಮ್ಮ ನವೆಂಬರ್ ಸರ್ವೆ ಪ್ರಕಾರ 8 BJP 8 ಕಾಂಗ್ರೆಸ್, 2 ಪಕ್ಷೇತರರು। ಇದು ಬೆಳಗಾವಿ ಜಿಲ್ಲೆಯ ನಮ್ಮ ನವೆಂಬರ್ ಸರ್ವೆ। ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ। ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಹಿಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ। ಯಾಕಂದ್ರೆ ಜೀನಿ ಸರಿ ಹಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ। ಥ್ಯಾಂಕ್ ಯು ಜೀನಿ।